ಶ್ರೀರಾಮಚಂದ್ರ ಜಟಾಯುವಿನ ಅಂತ್ಯ ಸಂಸ್ಕಾರವನ್ನು ಇಲ್ಲಿ ಗಮನಿಸಬೇಕಾದ ಅಂಶ ಯಾವುದೋ ಒಂದು ಸಾಮಾನ್ಯ ಪಕ್ಷಿ ಅದಕ್ಕೆ ಆಕೆ ಮಾಡೋದು ಅಂತಲ್ಲ ಅಥವಾ ಆ ಪಕ್ಷಿಯಿಂದ ಶ್ರೀರಾಮಚಂದ್ರನಿಗೆ ಆದ ಉಪಕಾರ ಏನಿಲ್ಲ ದೇವರು ಅನ್ನುವ ದೃಷ್ಟಿಯಲ್ಲಿ ತೆಗೆದುಕೊಂಡರೆ ದೇವರಿಗೆ ನಾವೇನೂ ಏನೂ ಮಾಡಲಿಕ್ಕಾಗೋದೇ ಇಲ್ಲ ದೇವರಿಂದ ಉಪಕಾರವನ್ನು ಪಡೆಯಬಹುದೇ ವನಃ ಆಪ್ತಕಾಮಸ್ಯ ಕಾಸ್ಪೃಹ ಪರಿಪೂರ್ಣ ಕಾಮನಾದ ದೇವರಿಗೆ ಏನೂ ಮಾಡಲಿಕ್ಕಾಗೋದಿಲ್ಲ ರಾಮನ ಪಾತ್ರ ಅವನು ಪಾತ್ರತ್ವವನ್ನು ಸ್ವೀಕಾರ ಮಾಡಿದಾಗ ದಶರಥನ ಸ್ನೇಹಿತ ಜಟಾಯು ನಾನು ನಿಮ್ಮನ್ನು ನೋಡಿಕೊಳ್ತೇನೆ ಎಂದಿದ್ದ ಸೀತಮ್ಮನನ್ನು ಹೊತ್ತಿಕೊಂಡು ಹೋಗಬೇಕಾದರೆ ರಾವಣ ರಾವಣನ ಜೊತೆ ಯುದ್ಧ ಆಗಿ ಅವನು ಪ್ರಾಣತ್ಯಾಗವನ್ನು ಮಾಡಿದ್ದ ಯಾವುದೋ ಒಂದು ಪಕ್ಷಿ ಹೋಗಲಿ ಅಂತ ದೇವರು ಬಿಡಲಿಲ್ಲ ಅದಕ್ಕೆ ಸದ್ಗತಿಯಾಗಲಿ ಅಂತ ಅದಕ್ಕೆ ಬೇಕಾದ ಸಂಸ್ಕಾರವನ್ನು ಮಾಡಿದ ತುಂಬ ದೊಡ್ಡ ಭಾಗ್ಯ ಜಟಾಯುವಿನದ್ದು ಅದರ ಜೊತೆಯಲ್ಲಿ ದೇವರು ನಮಗೆ ತಿಳಿಸಿದ್ದು ಮಾರಲ್ಸನ್ನು ಜೀವನದಲ್ಲಿ ನಮ್ಮ ನಂಬ ನಮ್ಮನ್ನು ನಂಬಿದವರನ್ನು ನಾವು ಅವರಿಗೆ ಒಂದು ಸರಿಯಾದ ದಾರಿಯನ್ನು ತೋರಿಸಿ ಅವರಿಗೆ ಸದ್ಗತಿಯಾಗುವಂತೆ ಮಾಡಬೇಕು ಅದನ್ನು ಮಾಡಲಿಲ್ಲ ಅಂದರೆ ಈ ನಂಬಿಕೆ ವಿಶ್ವಾಸ ಅನ್ನುವ ಪದಗಳಿಗೆ ಅರ್ಥವೇ ಇರೋದಿಲ್ಲ ಆಗಿಬಿಡುತ್ತೆ ಹಾಗಾಗಿ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ನಂಬದೇ ಕೆಟ್ಟರೆ ಕೆಡಲಿ ಅಂತ ದಾಸರು ಅಂದದ್ದು ಮತ್ತು ಭಗವಂತನನ್ನು ನಂಬಿದಾಗ ಅವನು ನಮ್ಮ ಈ ಸ್ಟೇಟಸ್ಸನ್ನು ನೋಡೋದಿಲ್ಲ ಅಂದರೆ ನೀನು ಮನುಷ್ಯನೋ ರಾಜನೋ ಶ್ರೀಮಂತನೋ ಬಡವನೋ ಈ ಮಾತನ್ನು ನರಸಿಂಹದೇವರ ಮುಂದೆ ಪ್ರಹ್ಲಾದರಾಜಂತಾರೆ ಮನ್ನೇ ಧನಾಭಿಜನರೂಪ ತಪಶ್ರಿತೌಜ ತೇಜಪ್ರಭಾವ ಬಲಪೌರುಷ ನಾರಾಧನಾ ಹಿ ಭವಂತಿ ಪರಸ್ಯ ಪುಂಸೋ ಭಕ್ತ್ಯಾ ತುತೋಷ ಭಗವಾನ್ ನಾನು ಯೂಥಪಾಯ ಭಗವಂತ ನಾನು ಇವತ್ತು ಒಂದು ತೀರ್ಮಾನ ಮಾಡಿದೆ ತೀರ್ಮಾನ ಮಾಡಿ ಜಗತ್ತಿಗೆ ಒಂದು ಆರ್ಡರನ್ನು ಅಥವಾ ಒಂದು ಸಂದೇಶವನ್ನು ಹೇಳ್ತೇನೆ ದೇವರ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಕ್ರೈಟೀರಿಯಾಸ್ ಯಾವುದು ಒಳ್ಳೆಯ ಶ್ರೀಮಂತ ಇದ್ದಾನೆ ಅವನಿಗೆ ದೇವರು ಒಲಿತಾನೆ ಲೋಕದಲ್ಲಿ ನೋಡಿದಾಗ ಹಾಗನ್ನಿಸುತ್ತೆ ಅವ್ರಿಗೆ ವಿ ಐ ಪಿ ದರ್ಶನ ಅಂತ ಸಿಗತ್ತೆ ಅವ್ರಿಗೆ ಒಳ್ಳೊಳ್ಳೆ ರೂಮ್ಸು ಇದೆಲ್ಲ ಸಿಗುತ್ತೆ ಹಾಗಾದರೆ ದೇವರೂ ಕೂಡ ಶ್ರೀಮಂತರಿಗೆ ಮಾತ್ರ ಒಲಿತಾನೆ ಶ್ರೀಮಂತರ ಸ್ವತ್ತ ಅಂತ ಅನ್ನಿಸಿಬಿಡತ್ತೆ ಸರ್ವಥಾ ಸರ್ವತಾ ಇಲ್ಲ ಲಕ್ಷ್ಮೀಪತಿಯಾದ ದೇವರಿಗೆ ಇವ್ರ ಹಣ ಎಲ್ಲಿ ಬೇಕಾಗಿದೆ ನಾವು ಮಾಡಿಕೊಂಡಿರುವ ವ್ಯವಸ್ಥೆಯಲ್ಲಿ ಇರುವ ಲೋಪಗಳದು ಆದರೆ ಶ್ರೀಮದಾಚಾರ್ಯರು ಹೇಳೋದೇನೆಂದರೆ ಐದು ಕಡೆ ಪೂಜ್ಯ ಸ್ಥಾನ ಅಂತ ಐದು ವಿಷಯಗಳನ್ನು ನೋಡಿ ಒಬ್ಬನನ್ನು ನೀವು ಪೂಜೆ ಮಾಡಬೇಕಾದರೆ ಒಬ್ಬನಿಗೆ ಏನಾದರೂ ಮರ್ಯಾದೆಯನ್ನು ಮಾಡಬೇಕಾದರೆ ಐದು ಅಂಶ ಐದು ಒಬ್ಬನಲ್ಲಿ ಇರಬೇಕು ಅಂತಿಲ್ಲ ಐದನ್ನು ನೋಡಿ ಅದರಲ್ಲಿ ಒಂದಕ್ಕಿಂತ ಒಂದು ಹೆಚ್ಚು ಅಂತ ವಿತ್ತಂ ಬಂದರು ವಯಕ್ಕರ್ಮ ವಿದ್ಯಾಚೈವತ್ತು ಪಂಚಮಿ ಏತಾನಿ ಮಾನ್ಯಸ್ಥಾನಿ ಗರಿಯೋ ಕಿತ್ತರೋತ್ತರಂ ಅಂತ ಒಂದು ಮಾತನ್ನು ಆಚಾರ್ಯರು ಹೇಳ್ತಾರೆ ಹಣ ಇದೆ ಹಣ ಇದ್ದವನು ಬಂದಾಗ ಅವನಿಗೊಂದು ಮರ್ಯಾದೆಯನ್ನು ಕೊಡಿ ಜನ್ಮಾಂತರದಲ್ಲಿ ಪುಣ್ಯ ವಿಶೇಷ ಮಾಡಿದ್ದರಿಂದ ಈಗ ಹಣ ಇದೆ ಇದರ ಜೊತೆಯಲ್ಲಿ ಕಾರ್ಯಕ್ರಮ ಚೆನ್ನಾಗಿ ನಡೆಯುತ್ತೆ ಅವನಿಗೆ ಸ್ವಲ್ಪ ಮರ್ಯಾದೆಯನ್ನು ಮಾಡಿದಾಗ ಹತ್ತಾರು ಜನದ ಹೊಟ್ಟೆಯನ್ನು ನಾವು ತುಂಬಿಸಬಹುದು ಸೊ ಹಣ ಇದ್ದವನು ಮರ್ಯಾದೆಗೆ ಅರ್ಹ ಬಂಧು ಇದಾದ ನಂತರದಲ್ಲಿ ಒಬ್ಬ ಬಂಧು ಹಣವುಳ್ಳವನು ಬಂದ್ಯಾನೆ ಬಂಧುವನು ಬಂದ್ಯಾನೆ ಆದರೆ ಬಂಧುವಿಗೆ ಮೊದಲು ಮರ್ಯಾದೆ ಹಣ ನೆಕ್ಸ್ಟ್ ಅಂತೆ ವಯೋವೃದ್ಧ ಬಂದ ಅಂದರೆ ವಯೋವೃದ್ಧನಿಗೆ ಮೊದಲು ಬಂಧುವಿಗೆ ಆ ನಂತರದಲ್ಲಿ ಆಮೇಲೆ ಹಣ ಇದ್ದವನಿಗೆ ಕರ್ಮ ಒಳ್ಳೆ ಕರ್ಮಠ ಸರಿಯಾದ ರೀತಿಯಲ್ಲಿ ಕರ್ಮಾಚರಣೆ ಮಾಡ್ತಾನೆ ಅಂದರೆ ಕರ್ಮಠನಿಗೆ ಮೊದಲು ಆಮೇಲೆ ಬಂಧುವಿಗೆ ಆಮೇಲೆ ಹಣ ಇದ್ದವನಿಗೆ ವಯೋವೃದ್ಧನಿಗೆ ಬಂಧುವಿಗೆ ಆಮೇಲೆ ಹಣ ಇದ್ದವನಿಗೆ ಕಡೆಗೆ ವಿದ್ಯಾವಂತ ಬಂದ ಅಂದರೆ ವಿದ್ಯಾವಂತನಿಗೆ ಮೊದಲು ಅಂತ ಹಣಕ್ಕೂ ಮಾನ್ಯತೆ ಇದೆ ಆದರೆ ಕಡೆಯ ಮಾನ್ಯತೆ ಅಂತ ಹೀಗಾಗಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ನಮ್ಮ ಈ ಧನ ಅಭಿಜ ನಾನು ಭಾರೀ ಕುಲದಲ್ಲಿ ಹುಟ್ಟಿದ್ದೇನೆ ಅದು ಯಾವುದೂ ಇಲ್ಲ ಇಲ್ಲಿ ರಾಮಾಯಣವನ್ನು ನೋಡಿದಾಗ ನಮಗೆ ಅರ್ಥ ಆಗುತ್ತೆ ಶಬರಿಯನ್ನು ಉದ್ಧಾರ ಮಾಡದ ದೇವರು ಗುಹನನ್ನು ಉದ್ಧಾರ ಮಾಡಿದ ಅಂದರೆ ನಾನು ಯಾವುದೋ ಕುಲದಲ್ಲಿ ಹುಟ್ಟಿದ್ದೇನೆ ನಾನು ಬ್ರಾಹ್ಮಣ ನಾನು ಕ್ಷತ್ರಿಯ ಇದ್ಯಾವುದು ಕ್ರೈಟೀರಿಯಾಸ್ ಅಲ್ಲ ಅಂತಂದು ದೇವರು ನಿನ್ನಲ್ಲಿ ಸದ್ಗುಣಗಳು ಇದ್ದರೆ ನಾನು ಉದ್ಧಾರವನ್ನು ಮಾಡ್ತೇನೆ ಹಾಗಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಧನ ಅಭಿಜ ಒಳ್ಳೆ ರೂಪವಂತ ಒಳ್ಳೆ ತೇಜಸ್ಸು ಕಾಂತಿ ಇದೆ ಇನ್ಫ್ಲೂಯೆನ್ಸ್ ಇದೆ ಯಾವುದು ಯಾವುದು ಕಾರಣ ಅಲ್ಲ ಭಕ್ತಿ ಮಾಡ್ತೀಯಾ ದೇವರಲ್ಲಿ ಪ್ರೀತಿಯನ್ನು ಮಾಡ್ತೀಯಾ ಉದ್ಧಾರ ಮಾಡ್ತೇನೆ ಅದಕ್ಕೆ ಸಾಕ್ಷಿ ರಾಮಾಯಣದಲ್ಲಿ ಅನೇಕ ವಿಷಯಗಳು ನಮಗೆ ಸಿಗತ್ತೆ ತನ್ನ ಸೀತೆಯನ್ನು ಕಾಪಾಡಲಿಕ್ಕೆ ಹೋಗಿ ಅವನು ಮ ಸತ್ತದ್ದು ಜಟಾಯು ಒಂದು ಪಕ್ಷಿ ಸೀತೆಯನ್ನೇನು ಸಂರಕ್ಷಣೆ ಮಾಡಿಲ್ಲ ಶ್ರೀರಾಮಚಂದ್ರ ಅದರ ಅಂತ್ಯ ಸಂಸ್ಕಾರವನ್ನು ಮಾಡಲಿಲ್ಲ ಅಂದರೆ ಯಾರೂ ಕೇಳಲ್ಲ ಆದರೂ ನನಗಾಗಿ ಪ್ರಾಣತ್ಯಾಗ ಮಾಡಿದಾನೆ ಅಂದರೆ ಅವನಿಗೆ ಸದ್ಗತಿಯನ್ನು ಉಂಟು ಮಾಡುವುದು ನಮ್ಮ ಕರ್ತವ್ಯ ಕರ್ಮ ಅನ್ನೋ ಅಂಶವನ್ನು ಶ್ರೀರಾಮಚಂದ್ರ ಜಗತ್ತಿಗೆ ತೋರಿಸಿಕೊಟ್ಟ ಇದಾದ ನಂತರದಲ್ಲಿ ಜಟಾಯುವಿಗೆ ಸದ್ಗತಿ ಆದ ಮೇಲೆ ಮುಂದೆ ಭಗವಂತ ಹೊರಟು ಬಂದ ಅಲ್ಲಿಗೆ ಅಥವಾ ಕಬಂಧ ಅಂತ ಒಬ್ಬ ಕಬಂಧ ಬಾಹು ಅಂತ ನಾವಂತೀವಿ ಅವನ ಕೈಗಳು ತುಂಬ ಉದ್ದ ಅವನು ಕೈ ಎಷ್ಟು ದೂರ ಹೋಗ್ತಿತ್ತು ಅಂದರೆ ಒಂದು ಯೋಜನಾ ಸುಮಾರು ಒಂಬತ್ತು ಮೈಲಿ ಅವನ ಕೈ ಹೋಗೋದಂತೆ ವ್ಯಕ್ತಿ ಇಲ್ಲೇ ಇರೋನು ಕೈಗಳು ತುಂಬ ಉದ್ದ ಇತ್ತು ಇವತ್ತು ಅಂತೇವಲ್ಲ ಯಾವ್ದಾರ ಕೆಲಸಕ್ಕೆ ಸಿಕ್ಕಾಪಟ್ಟೆ ಅವರು ಆಫರ್ ಮಾಡಿದರೆ ಕಬಂದ ಬಾಹು ಅಂತ ಎಲ್ಲಿಗೆ ಬೇಕಾರೆ ಅವರು ಕೈ ಚಾಚುತ್ತಾರೆ ಅಂತ ಹಾಗೆ ಇವನ ಕೈಗಳು ತುಂಬ ಉದ್ದ ಇತ್ತು ಅವನು ಎಲ್ಲ ಪ್ರಾಣಿಗಳನ್ನು ಕೈಯಿಂದ ಎಳೆದೆಳೆದು ಬಾಯಿಯೊಳಗೆ ಹಾಕೋಮನು ಹೀಗೆ ಅವನ ಜೀವನ ಇತ್ತು ಯೋಜನಾಯುತ ಬಾಹುಭ್ಯಾಂ ಸಿಂಹವ್ಯಾಲ ಮೃಗಾನ್ ಬಹೂನ್ ಒಂದು ಯೋಜನ ಉದ್ದ ಉದ್ದ ಇದ್ದ ಎರಡೂ ಬಾಹುಗಳಿಂದ ಆನೆ ಇವುಗಳನ್ನೆಲ್ಲ ಎಳೆದು ಆಕೃಷ್ಯ ನಿಕ್ಷಿಪಾನ್ಯಾಸೆ ಬಾಯಲ್ಲಿ ಹಾಕೊಳ್ಳೋನು ಹೀಗೆ ಮಾಡಬೇಕಾದ್ರೆ ರಾಮನನ್ನು ಹಿಡಿದ ದಕ್ಷಿಣೋ ದಕ್ಷಿಣಂಬಾ ಬಾಹುಂ ಅಕ್ಷಿಣೋತ್ ಖಡ್ಗದಾರಯ ಶ್ರೀರಾಮಚಂದ್ರ ತನ್ನ ಖಡ್ಗದ ಅಲಗಿನಿಂದ ಕದಂಬನ ತೋಳನ್ನು ಕತ್ತರಿಸಿದ ಆಮೇಲೆ ಲಕ್ಷ್ಮಣನ ಇನ್ನೊಂದು ತೋಳನ್ನು ಎಡತೋಳನ್ನು ಕತ್ತರಿಸುತ್ತೇನು ಅಮೂಲತ ಹಸ್ತೋ ರಕ್ತೋ ಹೃದಯಧಾರ ಅವನು ಇದ್ದದ್ದೇ ಕೈಗಳು ಎರಡೂ ಕೈ ಕತ್ತರಿಸಿ ಕೆಳಗೆ ಬಿದ್ದಾಗ ರಕ್ತ ಇದೆ ಆಗ ಅವನು ಕೇಳ್ತಾನೆ ಯಾರು ನೀವು ಲಕ್ಷ್ಮಣ ಹೇಳಿದ ಇವನು ಸಾಮಾನ್ಯ ಅಲ್ಲ ಸಾಕ್ಷಾತ್ ವಿಷ್ಣುವೇ ರಾಮನಾಗಿ ಅವತಾರ ಮಾಡಿರೋನು ಓ ಈ ಮಾತು ಕೇಳಿದ ಕೂಡಲೇ ಕದಂಬನಿಗೆ ತನ್ನ ಪೂರ್ವಜ ಕಬಂಧ ಕದಂಬ ಅಲ್ಲ ಕಬಂಧ ಕಬಂಧನಿಗೆ ತನ್ನ ಹಿಂದಿನ ಜನ್ಮದ ಸ್ಮರಣೆ ಆಯಿತು ಅವನೊಬ್ಬ ದಾನವ ಧನು ದೇವಿಯಲ್ಲಿ ಧನು ಅನ್ನುವ ಗಂಧರ್ವ ಧನು ನಾಮಸ್ಮಿ ಗಂಧರ್ವ ಶಾಪಾದ್ರಕ್ಷಸ್ವಮ ರಕ್ ರಕ್ಷಸ್ವಮಾಗತ ನಾನು ಶಾಪಗ್ರಸ್ತನಾದದ್ದರಿಂದ ರಾಕ್ಷಸನಾದೆ ಅವಧ್ಯೋ ಬ್ರಹ್ಮವರತಃ ಏನು ಈ ಮಧ್ಯದಲ್ಲಿ ಬ್ರಹ್ಮದೇವರ ವರ ಬೇರೆ ನನಗಿತ್ತು ಯಾರಿಂದಲೂ ಸಾಯೋದು ಬೇಡ ಅಂತ ಇಂದ್ರದೇವರು ವಜ್ರಾಯುಧವನ್ನು ಹೊಡೆದದ್ದರಿಂದ ನನ್ನ ತಲೆ ದೇಹ ಎಲ್ಲ ಸೇರಿಕೊಂಡು ಬಿಟ್ಟು ಎರಡು ಕೈಗಳು ಒಂದು ತಲೆ ವಂಡರ್ ಹೆಡ್ ಅದು ಮಾತ್ರ ಇತ್ತು ನನ್ನನ್ನು ಉದ್ಧಾರ ಮಾಡಿದೆ ನಾರಾಯಣ ಪ್ರಸೀದೇತಿ ತಾಂತ ನಮ ವಿಮೋಚ ಸಹ ದೇವರನ್ನು ಪ್ರಾರ್ಥನೆ ಮಾಡಿ ದೇಹತ್ಯಾಗವನ್ನು ಮಾಡಿದ ಶ್ರೀರಾಮಚಂದ್ರ ನಿನಗೆ ಸದ್ಗತಿ ಆಗಲಪ್ಪ ಅಂಥೇಳಿ ಒಳ್ಳೆಯ ಅವನಿಗೆ ಮೂಲ ರೂಪ ಬಂದು ಅವನು ಹೇಳ್ದ ಇಲ್ಲೇ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಹನುಮಂತನ ಹಾಗೂ ಸುಗ್ರೀವನ ಭೇಟಿಯಾಗತ್ತೆ ಅವರು ನಿನಗೆ ಸೀತಾನ್ವೇಷಣೆಯಲ್ಲಿ ಅನುಕೂಲ ಮಾಡಿಕೊಡ್ತಾರೆ ಸ್ವಾಮಿ ಅಂಥೇಳಿ ತಾನು ಪ್ರದಕ್ಷಿಣೆ ಬಂದು ನಮಿಸಿ ಹೊರಟುಬಿಟ್ಟ ಪಂಪಾ ತೀರಕ್ಕೆ ಪಂಪ ಅಂದರೆ ನಮ್ಮ ಹಂಪೆ ಪಂಪ ಸರೋವರ ಅಂತ ಇದೆ ಹಂಪೆಗೆ ಬಂದಿದ್ದಾರೆ ಹಂಪೆಗೆ ಬರುವ ಸಂದರ್ಭದಲ್ಲಿ ಮತಂಗ ಅಂತ ಒಬ್ಬ ಋಷಿಗಳು ಅವರ ಆಶ್ರಮ ಅಲ್ಲಿ ಶಬರಿ ಅಂತ ಒಬ್ಬಳು ಕಾಯ್ತಾ ಕೂತಿದ್ಲು ರಾಮನ ಆಗಮಕ್ಕೆ ಆಗಮನಕ್ಕೆ ಅವರ ಗುರುಗಳು ಮತಂಗ ಋಷಿಗಳು ಹೇಳಿದರು ನೀನು ರಾಮನ ದರ್ಶನವನ್ನು ಮಾಡಿ ಆದಮೇಲೆ ಕೃತಕೃತ್ಯರಾಗ್ತಿ ಪ್ರಾಣತ್ಯಾಗವನ್ನು ಮಾಡುವಂಥ ನನ್ನ ರಾಮ ಬರ್ತಾನೆ ಅಂತ ಅವಳು ಏನಾದರೂ ಒಳ್ಳೆಯ ಪದಾರ್ಥವನ್ನು ರಾಮನಿಗೆ ಎತ್ತಿಟ್ಟಿರಬೇಕು ಅಂತ ಸೊ ತುಂಬ ಪ್ರಸಿದ್ಧವಾದದ್ದು ಶಬರಿಯ ಎಂಜಲನ್ನು ಉಂಡ ಅಂತ ಅದಕ್ಕೆ ಸಾಮಾನ್ಯವಾಗಿ ಹೀಗೆ ವ್ಯಾಖ್ಯಾನಗಳೂ ಇದೆ ಇಲ್ಲೂ ಇದೆ ಅವಳು ತಾನು ಕಚ್ಚಿ ಕೊಟ್ಟದ್ದಲ್ಲ ಶ್ರೀರಾಮಚಂದ್ರನಿಗೆ ಒಳ್ಳೆಯ ಹಣ್ಣನ್ನು ಕೊಡಬೇಕು ಅಂತ ಅರಣ್ಯದಲ್ಲಿ ಹಣ್ಣುಗಳನ್ನು ಒಂದು ಯಾವುದಾದರೂ ಮರದ ಬಿಡದಲ್ಲಿ ಹೋಗಿ ಅಲ್ಲಿ ಒಳ್ಳೆ ಹಣ್ಣಿದ್ದರೆ ಹಣ್ಣನ್ನೆಲ್ಲ ಸಂಗ್ರಹ ಮಾಡೋಳು ಆ ಮರದ ಹಣ್ಣು ರುಚಿಯಾಗಿದೆಯೋ ಇಲ್ಲೋ ಅಂತ ಒಂದನ್ನು ಕಚ್ಚಿ ನೋಡೋಳು ಆ ಹಣ್ಣು ತುಂಬ ಚೆನ್ನಾಗಿದೆ ಅಂತಾದರೆ ಆ ಜಾತಿಯ ಹಣ್ಣನ್ನು ಇಟ್ಟಿರೋಳು ಒಂದು ರೀತಿಯಾಗಿ ದೇವರಿಗೆ ಅರ್ಪಣೆ ಮಾಡಬೇಕಾದರೆ ಅದನ್ನು ನಾವು ಮೂಗಿನಿಂದ ವಾಸನೆ ನೋಡಿದರೂ ನಿರ್ಮಾಲ್ಯವೇ ಆದರೆ ತಾನೇ ಕಚ್ಚಿದ್ದನ್ನು ಕೊಟ್ಟಳು ಅನ್ನೋದಕ್ಕಿಂತ ಇದು ಹೆಚ್ಚು ಸ್ವರಸ ಅಂತ ಅನ್ನಿಸುತ್ತೆ ಹಾಗೆ ಮಾಡಿದ್ಲು ಅನ್ನೋದೇ ತುಂಬ ಜನರ ಅಭಿಪ್ರಾಯ ಹೀಗಾಗಿ ಆಲೋಕ್ಯ ಲೋಕನಾಥಂ ತಂ ಸಾನುಜಂ ಸ್ವಾಶ್ರಮಂ ಗತಂ ಶಬರಿ ಪೂಜೆಯ ಮಾಸ ಗೆಡ್ಡೆ ಗಣಸು ಹಣ್ಣು ಎಲ್ಲ ಕೊಟ್ಟು ಭಗವಂತನಿಗೆ ನಮಸ್ಕಾರ ಮಾಡಿದ್ಲು ಸ್ವಾಮಿ ನನ್ನ ಭಾಗ್ಯ ನೀನು ಬಂದದ್ದು ನಾನು ಕೊಟ್ಟಿದ್ದನ್ನು ಸ್ವೀಕಾರ ಮಾಡ್ತೀಯಾ ದೇವರಂದ ಭಕ್ತಿಯಿಂದ ನೀನು ಕೊಟ್ಟರೆ ನಾನು ಸ್ವೀಕಾರ ಮಾಡದೇ ಇರ್ತೀನ